ಕಾಂಗ್ರೆಸ್ ಪ್ರಚಾರಕ್ಕಾಗಿ ರಾಬರ್ಟ್ ವಾದ್ರಾ ಅವರ ಆಸ್ತಿ ಬಳಕೆ ಬಗ್ಗೆ ನನಗೆ ಗೊತ್ತಿಲ್ಲ, ಅರುಣ್ ಜೇಟ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ರಾಷ್ಟ್ರೀಯ ರಾಜಧಾನಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕೇಂದ್ರ ಹಣಕಾಸು ಸಚಿವ ಮತ್ತು ಬಿಜೆಪಿ ಹಿರಿಯ ನಾಯಕ ಅರುಣ್ ಜೇಟ್ಲಿ, ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಪ್ರಚಾರಕ್ಕಾಗಿ ವ್ಯಾಪಾರಿ ರಾಬರ್ಟ್ ವಾದ್ರಾ ಅವರನ್ನ ತರಾಟೆಗೆ ತೆಗೆದುಕೊಂಡರು. ರಾಬರ್ಟ್ ವಾದ್ರಾ ಅವರು ಕಾಂಗ್ರೆಸ್ ಪ್ರಚಾರಕ್ಕಾಗಿ ಅವರ ಆಸ್ತಿ ಬಳಕೆ ಮಾಡುತ್ತಾರೆ ಇಲ್ಲೋ ಎನ್ನುವುದು ಇನ್ನೂ ತನಕ ಮಾಹಿತಿ ನೀಡಿಲ್ಲ ಮತ್ತು ಮಾಹಿತಿ ಬಂದಿಲ್ಲ ಎಂದು ಹೇಳಿದರು. धार्मिक ग्रुप रिलीजियस डिनोमिनेशन से हम लोग अपेक्षा करेंगे कि धर्म के नाम पर इस प्रकार की अपील्स न करें. हर एक का वोट होता है, अल्पसंख्यक का भी है, मुस्लिम कम्युनिटी का तो है, बाकी वर्गों का भी है, लेकिन केवल उन्हीं का वोट है, दूसरों का नहीं है. इस गलतफहमी में कोई राजनीतिक दल ना रहे. जब इस प्रकार का पोलराइजेशन कोई अपील से करवाता है तो उससे लाभ होता है कि नुकसान होता है, ये पहले पहलू समझ ले. ಜೈಲು ಕೈಪಿಡಿಯಲ್ಲಿ ಸುಪ್ರಿಂಟೆಂಡೆಂಟ್ ಬಯಸಿದರೆ ಕುಟುಂಬ ಸದಸ್ಯರು ಭೇಟಿಯಾಗಬಹುದು ಎಂದು ತೇಜಸ್ವಿ ಯಾದವ್ ಅವರು ಹೇಳಿದ್ದಾರೆ. ರಾಜೇಂದ್ರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ರಣಜಿ ಅವರು ರಾಷ್ಟ್ರೀಯ ಜನತಾದಳ ನಾಯಕ ತೇಜಸ್ವಿ ಯಾದವ್ ಅವರ ಪ್ರವೇಶವನ್ನು ನಿರಾಕರಿಸಿದ್ದಾರೆ. ಅವರು ಆರ್ಜೆಡಿ ಮುಖ್ಯಸ್ಥ ಲಾಲೂ ಪ್ರಸಾದ್ ಯಾದವ್ ಅವರನ್ನು ಶನಿವಾರ ಭೇಟಿಯಾಗಲಿದ್ದಾರೆ. ಜೈಲು ಕಪಿಡಿಯಲ್ಲಿ ಸೂಪರಿಂಟೆಂಡೆಂಟ್ ಬಯಸಿದರೆ ಕುಟುಂಬ ಸದಸ್ಯರು ಭೇಟಿ ಮಾಡಬಹುದು ಎಂದು ತೇಜಸ್ವಿ ಯಾದವ್ ಅವರು ಹೇಳಿದ್ದಾರೆ. ಸೂಪರಿಂಟೆಂಡೆಂಟ್ ಕೋ ಫೋನ್ ಕರ್ತೆ ರಹೇಗೆ, ಕೋಯಿ ಫೋನ್ ನೀ ಉಠಾಯೆ. ಕಲ್ ಶಾಮ್ ಮೇ ಗಯೆ ಹಮ್ ಬೋಲೆ ಭಾಯಿ ಕಲ್ ಸುಬಹ ಹಿ ಮಿಲಾ ದೋ, ಲೇಕಿನ್ ಸುಬಹ ತಕ್ ಹಮ್ ಇಂತಜಾರ್ ಕರ್ತೆ ರಹೇ. ಉನ್ಹೋನೆ ಬೋಲಾ ಕಿ ನಂಬರ್ ಲಿಖ್ ಲೀಜಿಯೇ, ದೇ ದೀಜಿಯೇಗಾ ಅಪ್ನಾ ನಂಬರ್ ದಿಯಾ ಗಯಾ, ಕೋಯಿ ಫೋನ್ ನೀ ಆಯಾ. ತೋ ಯೇ ಲಗಾತಾರ್ ರಿಮ್ಸ್ ಕೆ ಡಾಕ್ಟರ್ ಯೇ ಕಹ ರಹೇ ಹೈ ಕಿ ಲಾಲೂ ಜಿ ಕೋ ಎಕ್ಸ್ರೇ ಕರಾನಾ ಹೈ, ಹೆಲ್ತ್ ಕೋ ಲೇಕರ್ ಕೆ जो चेकअप करना है, एक ब्लॉक से दूसरे ब्लॉक नहीं ले जाने दिया जा रहा है. मतलब कि एक ब्लॉक से दूसरे ब्लॉक नहीं ले जाने दिया जा रहा है, ये डॉक्टर का बयान है. डॉक्टर तो हमारे अपने हैं नहीं, वो तो रिम्स के प्रशासन के. तो आप सोचिए, एक बेटे को बीमार पिता से नहीं मिलने दिया जा रहा और एक पेशेंट रिम्स में क्यों है लालू जी इलाज. ತನಿಖಾ ದಳವನ್ನು ಬಿಜೆಪಿ ಅವರು ದುರ್ಬಳಕೆಯನ್ನ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆನಂದ್ ಶರ್ಮಾ ಹೇಳಿದ್ದಾರೆ. ಇಂದು ಕಾಂಗ್ರೆಸ್ ಮುಖಂಡರ ಸ್ಥಳಗಳಲ್ಲಿ ಆದಾಯ ತೆರಿಗೆ ಐಟಿ ದಾಳಗಳಲ್ಲಿ ಎಎನ್ಐಗೆ ಮಾತನಾಡಿದ ಕಾಂಗ್ರೆಸ್ ನಾಯಕ ಆನಂದ್ ಶರ್ಮಾ, ತನಿಖಾ ಸಂಸ್ಥೆಗಳನ್ನ ಬಿಜೆಪಿಯು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ. ಚುನಾವಣಾ ಸಮಯದಲ್ಲಿ ಈ ರೀತಿಯಾದ ಎಲ್ಲಾ ಖಾತೆಗಳನ್ನ ತೆಗೆದುಕೊಳ್ಳುತ್ತಿದೆ. ಐಟಿ ದಾಳಿ ಬಿಜೆಪಿಗಿದೆ, ಸಿಬಿಐ ಐಟಿ ಮತ್ತು ಇಡಿ ಇಲ್ಲ. ಆನಂದ್ ಶರ್ಮಾ ಬಿಜೆಪಿಯವರು ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದು ಇದು ವಿಪರ್ಯಾಸ ಎಂದು ಕೂಡ ಹೇಳಿದರು. सत्ता परिवर्तन के बाद और कांग्रेस वचनबद्ध है समाज के हर उस वर्ग को न्याय दिलाने के लिए जिसको वंचित किया गया उनके अधिकारों से. हमारा वचन है देश के किसानों को कि उनको उनकी मेहनत का, उनकी फसल का सही दाम मिलेगा. हमारा वचन है देश के नौजवान को न्याय का कि उसे रोजगार मिलेगा, उसे काम मिलेगा. हमारा वचन है हिंदुस्तान के गरीब लोगों को, उनको न्याय मिलेगा 72,000 एक साल का जब हम देंगे. हमारा वचन है अपनी बेटियों को, देश की महिलाओं को, कि वो सुरक्षित होंगी. देश के हर नागरिक को उनके मौलिक अधिकार सुरक्षित रहेंगे और न्याय से वंचित नहीं होंगे. ಈ ಬಾರಿ ಚುನಾವಣೆಯಲ್ಲಿ ಎಸ್ಪಿ ಬಿಎಸ್ಪಿ ಶೂನ್ಯ ಸುತ್ತಲಿವೆ ಎಂದು ಯೋಗಿ ಆದಿತ್ಯನಾಥ್ ಅವರು ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಭಾನುವಾರ ಬಹುಜನ ಸಮಾಜ ಪಕ್ಷ ಬಿಎಸ್ಪಿಯನ್ನ ತರಾಟೆಗೆ ತೆಗೆದುಕೊಂಡರು. 2014ರಲ್ಲಿಯೂ ಕೂಡ ಇದು ಶೂನ್ಯವಾಗಿತ್ತು, ಅದು ಈಗಲೂ ಮುಂದುವರಿಯಲಿದೆ. ಈಗಲೂ ಕೂಡ ಇದು ಶೂನ್ಯ ಸುತ್ತಲಿದೆ ಎಂದು ಅವರು ಹೇಳಿದ್ದಾರೆ. 14 ಮೇ ಜೀರೋ ಪರ್ ಥಿ, ಇಸ್ ಬಾರ್ ಭಿ ಫಿರ್ ಜೀರೋ ಪರ್ ಜಾಯೇಗಿ. ಸಮಾಜವಾದಿ ಪಾರ್ಟಿ ಪಿಛಲಿ ಬಾರ್ 5 ಸೀಟ್ ಫರೇಬ್ ಕೆ ಕಾರಣ, ಹೇರಾಫೇರಿ ಕೆ ಕಾರಣ ಜೀತ್ ಗಯಿ ಥಿ. ಇಸ್ ಬಾರ್ ವಹ ಭಿ ಜೀತನೆ ಕೆ ಲಿಯೆ ಉಸ್ಕೋ ಸಂಕಟ ಉಠಾನಾ ಪಡೆಗಾ, ಬಹುತ್ ಭಾರಿ ಸಂಕಟ ಉಸ್ಕೆ ಸಾಮ್ನೆ ಹೋಗಾ. ಔರ್ ಮುಜೆ ಲಗ್ತಾ ಹೈ ಕಿ ಲೋಕ ದಲ್ ಪಿಛಲಿ ಬಾರ್ ಭಿ ಜೀರೋ ಥಾ, ತೋ ಸ್ವಾಭಾವಿಕ ರೂಪ ಸೆ ಇಸ್ ಬಾರ್ ಭಿ ಜೀರೋ ಸೆ ಆಗೇ ಕಿತ್ನಾ ಬಢ್ ಪಾಯೆಗಾ ಅನುಮಾನ ಲಗಾ ಸಕತೆ ಹೈ. ಮುಜೆ ಲಗ್ತಾ ಹೈ ಪಾರ್ಟಿ ಪ್ರದೇಶ ಕೆ ಅಂದರ್ ಪ್ರಣಾಮ ದೇನೆ ಕೆ ಲಿಯೆ ಔರ್ ಜನತಾ ಭಿ ಇಸ್ ಪ್ರಕಾರ ಕಾ ಜನಾದೇಶ ದೇನೆ ಕೆ ಲಿಯೆ ತಯಾರ್ ಹೈ. ಕಲ್ ಪರ್ಸೋ ಮೇ ಭಿ ಜಾ ರಹಾ ಹೂ, ಶೇಷ ಜವಾಬ್ ವಹಾಂ ಪೆ ಅವಶ್ಯ ದೂಂಗಾ. ಕೇರಳದ ವಯನಾಡ್ ಇನ್ನು ಸಮೃದ್ಧಿಯಾಗಿ ಅಭಿವೃದ್ಧಿಯಾಗಿಲ್ಲ ಎಂದು ಕೆಲವರು ವಾಗ್ದಾಳಿ ಮಾಡಿದ್ದಾರೆ. ಕೇರಳದ ವಯನಾಡ್ ಒಂದು ಸುಂದರವಾದ ಗಿರಿಧಾಮವಾಗಿದೆ. ಇದು ದಕ್ಷಿಣ ಭಾರತ ಅತ್ಯಂತ ಅದ್ಭುತವಾದ ಗಿರಿಧಾಮಗಳಲ್ಲಿ ಒಂದಾಗಿದೆ. ಆದರೆ ಚುನಾವಣೆ ಸಮಯದಲ್ಲಿ ವಯನಾಡ್ ಸೌಂದರ್ಯವು ಪಟ್ಟಣದ ಬಗ್ಗೆ ಮಾತನಾಡುವುದಿಲ್ಲ.
ಲೋಕಸಭಾ ಚುನಾವಣೆಗಿಂತ ಮುಂಚೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಹೆಸರನ್ನು ವಯನಾಡ್ ಅಭ್ಯರ್ಥಿ ಎಂದು ಘೋಷಿಸಿತು. ಈ ಚುನಾವಣೆಯಲ್ಲಿ ಇದು ಉನ್ನತ ಸ್ಥಾನವಾಗಿದೆ. ಕೇರಳದ ವಯನಾಡ್ ಲೋಕಸಭಾ ಕ್ಷೇತ್ರದಲ್ಲಿ ಮುಸ್ಲಿಮರ ಜನಸಂಖ್ಯೆ 45-45% ಈ ಕ್ಷೇತ್ರವು ಅಲ್ಪಸಂಖ್ಯಾತ ಜನಸಂಖ್ಯೆಯ ಪ್ರಾಬಲ್ಯ ಹೊಂದಿರುವ ಸಾಮಾನ್ಯ ಭಾವನೆ ಸೃಷ್ಟಿಸಿದೆ. ಅಲ್ಲಿ ವಾಸಿಸುವ ವ್ಯಕ್ತಿಗಳು ಇನ್ನು ಮೂಲಭೂತ ಮೂಲ ಸೌಕರ್ಯ ಮತ್ತು ಬುಡಕಟ್ಟು ಭೂಮಿ ಸಮಸ್ಯೆಗಳನ್ನು ಹೊಂದಿಲ್ಲ ಎಂದು ನಂಬುತ್ತಾರೆ. ಅವರು ಕೋಮು ಸೌಹಾರ್ದದಿಂದ ಬದುಕುತ್ತಾರೆ. ರಾಹುಲ್ ಗಾಂಧಿ ಅವರು ಅಭ್ಯರ್ಥಿ ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ಹೊಂದುವುದು ಮತ್ತು ಹೊಂದಿಸುತ್ತಾರೆ ಎಂದು ಎಲ್ಲರೂ ನಂಬಿದ್ದಾರೆ. ಆದರೆ ಈ ಕ್ಷೇತ್ರದಲ್ಲಿ ಇನ್ನೂ ಕೂಡ ಕೆಲವೊಂದು ಅಭಿವೃದ್ಧಿಗಳು ಆಗಿಲ್ಲ ಎಂದು ಕೆಲವರು ಹೇಳುತ್ತಾರೆ. I believe and they participate in the everybody's festivals, everybody's celebration. No such a type of any problem here. Here is the land of the secularism. Here no scope for the lotus in the legislature or parliament. Here the scope of lotus only in the pond. I firmly believe still are there the tribal community. They are the basic the ancestors or the indigenous people who are really both of this this constituency. We have to really focus them to equip them, and because we are in recent days, we are really happy that one of the tribal student has got IAS. So that's the one iconic achievement in the history of Wayanad. So we have to seriously look into those factors. How can we empower them? ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಶಕುಂತಲಾ ಗೌಡ. ಇದು ಇವತ್ತಿನ ಸುದ್ದಿಗಳಾಗಿದ್ದವು.